ತನಿಷಾ ಕಡೆ ತಿರ್ಕೊಳ್ಳುತ್ತೆ. ಒಂದು ಅಕುಸ್ತಿ ಆಕಡ ಟೈಮಲ್ಲಿ ಟಂಗ್ ಸ್ಲಿಪ್ ಆಗಿತ್ತು, ನೀವ್ ಹೇಳ್ಬೇಕು ಅದನ್ನ. ಹೌದು, ಏನ್ ಕುತ್ಕೊಳೆ ಅಂತಾನೋ ಏಕವಚನದಲ್ಲಿ ಏನಾಯ್ತು ಅಂದ್ರೆ, ಅದು ಅಂತ ಏನು ಹೇಳಿದ್ರಿ ನೀವು? ನಾನು ತನಿಷಾ ಹೋಗೋ ಬಾರೋ ಫ್ರೆಂಡ್ಸ್ ಏನೆ, ಏ ಏನೇ ತನಿಷಾ ಹಿಂಗೆ ಮಾಡಿದ್ಯಾ, ಏ ಹೋಗೋ, ಇದು ಜನರಲ್ ಆಗಿ ಮಾತಾಡುವಾಗ. ಅದೇ ಏನಾದರೂ ನಡೆಯೋವಾಗ ಏ ಏನೇ ಅಂತಂದರೆ ಅದು ಬೇರೆ ಥರ ಕೇಳಿಸುತ್ತೆ. ಸಿಚುಯೇಷನ್ ಮೇಕ್ಸ್ ಡಿಫ್ರೆನ್ಸ್. ಎಕ್ಸಾಕ್ಟ್ಲಿ. ಅಲ್ಲಿ ಒಂದು ಕುಸ್ತಿ ನಡೆಯುವಾಗ ಪ್ರತಿ ಸಲಿನೂ ಅಲ್ಲಿ ಕುಸ್ತಿ ಪಟುನೇ ಒಬ್ರು ಬಂದು ಅದನ್ನು ರೆಫ್ರಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತು, ಅವ್ರು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಆಡು ಬಂದಿರೋರು. ಇಲ್ಲಿ ಕೂತ್ಕೊಂಡು ತನಿಷಾ ಏ ಅದು ಫೌಲು, ಏ ಇದು ಸರಿಗಿಲ್ಲ, ಅದು ಸರಿಗಿಲ್ಲ ಅಂತ ಮಾತಾಡುವಾಗ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ನೀನೇ ಮಾಡಿಬಿಡು ರೆಫ್ರಿ ಅಂತಂದೆ. ಅವಳು ಕೇಳಿಸಿದ್ದು ಬರೀ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ, ಕುಸ್ತಿ ಆಡು ಅನ್ನೋ ರೀತಿನಲ್ಲಿ ಏನೋ ಹೇಳಿದ್ದೀನಿ ಅನ್ನೋ ಅಂತ ಜೋರಾಗಿ ಶುರು ಮಾಡಲು. ಮೊದಲೇ ಬೆಂಕಿ ಅವಳು ಕೇಳಬೇಕಾ, ಪಟ 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 ಅಂತ ಶುರು ಮಾಡಲು. ನಾನು ಏನು ಮಾತಾಡ್ತಿದ್ಯಾ, ಹೇ ಸುಮ್ಮನೆ ಕೂತ್ಕೊಳ್ಳ ಅಂತಂದೆ. ಅದಂದಿದ್ದು ಔಟ್ ಆಫ್ ವಾಟ್ ವಿ ಶೇರ್, ಬಟ್ ಅನ್ಬಾರ್ದಾಗಿತ್ತು ಅಂತ ನನಗೂ ಅನ್ನಿಸ್ತು. ಇಮಿಡಿಯೇಟಾಗಿ ಸಾರಿ ಕೇಳಿದೆ, ಬಿಕಾಸ್ ಅದು ಆ ಒಂದು ಫ್ಲೋನಲ್ಲಿ, ಆ ಒಂದು ಹೀಟ್ ಆಫ್ ದ ಮೂಮೆಂಟ್ನಲ್ಲಿ ಹೋಗೆ ಬರೋ ಫ್ರೆಂಡ್ಸ್ ಆಗಿದ್ರು ಹಾಗೆ ಹೇಳಿದಾಗ ಆ ಟೋನು ತಪ್ಪಾಗಿ ಕೇಳಿಸಿರುತ್ತೆ, ಅವಳಿಗೆ ಹರ್ಟ್ ಆಗಿರ್ತಾಳೆ ಅವಳು ಅಂದ್ಬಿಟ್ಟು ಇಮಿಡಿಯೇಟಾಗಿ ಐ ಆಮ್ ಸಾರಿ ಅಂತ ಕೇಳಿದೆ. ಸೊ ನಾನು ತಪ್ಪು ಮಾಡಿದ್ರೆ ಸಾರಿ ಕೇಳೋದಕ್ಕೆ ನಂಗೆ ಅವಮಾನ ಇಲ್ಲ ಸರ್, ಇಮಿಡಿಯೇಟಾಗಿ ಸಾರಿ ಕೇಳಿದ ತಕ್ಷಣ ಚಿಕ್ಕವರಾಗಲ್ಲ. ಎಕ್ಸಾಕ್ಟ್ಲಿ.